ಹಲೋ ಎವ್ರಿವನ್, ನಿಮಗೆಲ್ಲರಿಗೂ ಹೀತ್ ಲೆಡ್ಜರ್ ಗೊತ್ತಾ? ಹೀತ್ ಲೆಡ್ಜರ್ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ, ಜೋಕರ್ ಅಂದ ತಕ್ಷಣ ಎಲ್ಲರೂ ಕಣ್ಣಲ್ಲಿ ಒಂದು ಫೇಸ್ ಬರುತ್ತೆ, ಅದೇ ಹೀತ್ ಲೆಡ್ಜರ್. ಹೀತ್ ಲೆಡ್ಜರ್ ಆ ಕ್ಯಾರೆಕ್ಟರ್ ನ ಪ್ಲೇ ಮಾಡೋದಕ್ಕೆ, ಯಾವ್ದಂದ್ರೆ ಜೋಕರ್ ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಜೊತೆಲಿ ಈ ಕ್ಯಾರೆಕ್ಟರ್ ಇವ್ರಿಗೆ ಹೆಂಗ್ ಸಿಕ್ತು, ಇವ್ರ ಲೈಫ್ ಅಲ್ಲಿ ಈ ವಯಸ್ಸಿಗೆ ಅಂದ್ರೆ 27 ಏಜಿಗೆ ಒಬ್ಬ ಹುಡುಗ ಆಸ್ಕರ್ ತಗೊಂತಾನೆ, ಅದು ಕೂಡ ವಿಲನ್ ಕ್ಯಾರೆಕ್ಟರ್ಗೆ ಅಂತಂದ್ರೆ ಇವರೇ. ಇವ್ರು ಈ ಆಸ್ಕರ್ ತಗೊಳಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಮತ್ತೆ ಇವರ ಡೆಡಿಕೇಶನ್ ಏನಿತ್ತು ಈ ಕ್ಯಾರೆಕ್ಟರ್ಗೋಸ್ಕರ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ಹೋಗ್ತೀವಿ. ಆ ಕ್ಯಾರೆಕ್ಟರ್ಗೆ ಬರೀ ಅದೊಂದೇ ಒಂದು ಕ್ಯಾರೆಕ್ಟರ್ಗೋಸ್ಕರ ಅವರಿಗೆ ಆಸ್ಕರ್ ಸಿಕ್ತು. ಇದೆಲ್ಲ ಇದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇವಾಗ ಸ್ಟಾರ್ಟಿಂಗ್ ಇಂದ ಬಂದ್ಬಿಡೋಣ. ಈ ಥಿಯೇಟರ್ ಹುಟ್ಟಿದ್ ಬಂದು ಆಸ್ಟ್ರೇಲಿಯಾದಲ್ಲಿ. ಇವರು ಮಾಮೂಲಿ ಎಲ್ಲ ಸ್ಟೂಡೆಂಟ್ಸ್ ತರ ಎಜುಕೇಶನ್ ತಗೊಂತ ಇರ್ತಾರೆ, ಜೊತೆಲಿ ಅವರಿಗೆ ಚೆಸ್ ಅಂದ್ರೆ ತುಂಬಾ ಇಷ್ಟ ಆಗೋ ಗೇಮ್ ಆಗಿರುತ್ತೆ. ಆಮೇಲೆ ಇವರು ತುಂಬಾ ಚೆನ್ನಾಗಿ ಓದ್ತಾ ಇರ್ತಾರೆ. ಆ ಟೈಮಲ್ಲಿ ಇವರ ಪೇರೆಂಟ್ಸ್ ಡಿವೋರ್ಸ್ ಮಾಡ್ಕೋತಾರೆ, ಅವಾಗಿನ್ನು ಇವ್ರ ಏಜ್ ಬರೀ 10 ಇರುತ್ತೆ. 10 ಇಯರ್ಸ್ ಚಿಕ್ಕ ಹುಡುಗಂಗೆ ಪೇರೆಂಟ್ಸ್ ಇಬ್ರು ದೂರ ಆಗಿರ್ತಾರೆ. ಆ ಟೈಮಲ್ಲಿ ಇವರು ಚೆಸ್ ನ ಮಾಮೂಲಿ ಗೇಮ್ ಆಡ್ಕೊಂಡು ಮಾಮೂಲಿ ಸ್ಕೂಲಿಗೆಲ್ಲ ಹೋಗ್ತಾ ಇರ್ತಾರೆ. ಈ ಟೈಮಲ್ಲಿ ಇವರ ಅಕ್ಕ ಒಬ್ಬರು ಥಿಯೇಟರ್ ಆರ್ಟಿಸ್ಟ್ ಆಗಿರ್ತಾರೆ. ಇವ್ರು ಥಿಯೇಟರ್ ಆಗಿ ಆರ್ಟಿಸ್ಟ್ ಆಗಿದ ತಕ್ಷಣ ಇವರಿಗೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಆಸೆ ಬರುತ್ತೆ. ಸೊ ಇವರು 17 ವಯಸ್ಸಿಗೆ ಇವರ 17 ಇಯರ್ಸ್ ಏಜಿಗೆ ಇವರು ಅಲ್ಲಿಂದ ಸಿಗ್ನಿಗೆ ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು ಸಣ್ಣ ಸಣ್ಣ ಟಿವಿ ಶೋಸ್ ಅಲ್ಲಿ ಅವರಿಗೆ ಚಾನ್ಸ್ ಸಿಗುತ್ತೆ, ಅಲ್ಲಿ ಆಕ್ಟ್ ಮಾಡ್ತಾ ಇರ್ತಾರೆ. ಜೊತೆಲಿ ಇವರೊಬ್ರು ಮೆಥಡ್ ಆಕ್ಟರ್ ಆಗಿರ್ತಾರೆ. ಮೆಥಡ್ ಆಕ್ಟರ್ ಅಂದ್ರೆ ಏನಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಬ್ಬ ಸೈಕೋ ಕಿಲ್ಲರ್ ಅಂತ ಅನ್ಕೊಳ್ಳಿ, ಒಂದು ಸೈಕೋ ಕಿಲ್ಲರ್ ಇದ್ದಾನೆ ಒಂದು ಮೂವಿಲಿ, ಅವನು ಎರಡನ್ನು ಸಾಯಿಸ್ತಾ ಇರ್ತಾನೆ. ಜೊತೆಲಿ ಅವ್ನ ಲುಕ್ಗೆ ಗಲೀಜ್ ಆಗಿರುತ್ತೆ, ಅದೇ ಲುಕ್ನ ಅವನು ರಿಯಲ್ ಲೈಫಿಗೆ ಅಳವಡಿಸ್ಕೋತಾರೆ. ಅಳವಡಿಸ್ಕೊಳ್ಳೋರು ಮೆಥಡ್ ಆಕ್ಟರ್ ಅಂತ ಹೇಳ್ತಾರೆ. ಈಗ ಒಬ್ಬ ಸೈಕೋ ಆಗಿದ್ದಾನೆ ಮೂವಿಲಿ ಅಂತಂದ್ರೆ ಅವ್ನ ರಿಯಲ್ ಲೈಫಲ್ಲಿ ಕೂಡ ಸೈಕೋವಾಗಿ ಕನ್ವರ್ಟ್ ಆಗ್ಬಿಡ್ತಾನೆ. ಮೂವಿಗೆ ತೋರಿಸೋ ಡೆಡಿಕೇಶನ್ ಆ ಲೆವೆಲ್ಗೆ ಅವನು ತಗೊಂಡೋಗುತ್ತೆ. ಆ ತರ ಒಬ್ಬ ಆಕ್ಟರ್ ಆಗಿರ್ತಾರೆ ಹೀತ್ ಲೆಡ್ಜರ್ ಅವರು. ಇವರು ಮೆಥಡ್ ಆಕ್ಟರ್ ಆಗಿರೋದಕ್ಕೆ ಇವರಿಗೆ ಮೇನ್ ಆಗೋ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಒಂದು ಹುಡುಗಿ ಜೊತೆ ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಬೇಗ ಬ್ರೇಕಪ್ ಮಾಡ್ಕೋತಾರೆ. ಇವರು ಒಂದು ಮೂವಿಲಿರೋ ಕ್ಯಾರೆಕ್ಟರ್ನ ರಿಯಲ್ ಲೈಫ್ ಅಲ್ಲಿ ಅಳವಡಿಸ್ಕೋತಾರೆ. ಇದಕ್ಕೋಸ್ಕರ ಇವರಿಗೆ ರಿಲೇಶನ್ಶಿಪ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಎಷ್ಟೋ ಜನ ಹುಡುಗಿರು ಇವ್ರನ್ನ ಹೆದರ್ಕೊಂಡು ಬ್ರೇಕಪ್ ಮಾಡ್ಕೊಂಡೋಗಿದ್ದಾರೆ. ಎಲ್ಲರಿಗೂ ಕೇಳಿದ್ರೆ ಇದೇ ರೀಸನ್ ಹೇಳೋದು ಏನಂತಂದ್ರೆ ಇವರು ಒಬ್ಬ ಮೆಥಡ್ ಆಕ್ಟರ್ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಇವರು ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಹಂಗೆ ಹೋಗ್ತಿರ್ಬೇಕಾದ್ರೆ ಇವರು ಒಂದು ಸೆಲೆಬ್ರಿಟಿ ಜೊತೆ ಡೇಟಿಂಗ್ ಮಾಡ್ತಾರೆ, ಜೊತೆಲಿ ಇವ್ರಿಗೊಂದು ಮಗು ಕೂಡ ಹುಟ್ಟುತ್ತೆ. ಆ ಮಗುಗೆ ಸಾಕಕ್ಕೋಸ್ಕರ ಇವರು ಒಂದಷ್ಟು ಅರ್ನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅಲ್ಲಿಂದ ಅಮೆರಿಕಾಗೆ ಬರ್ತಾರೆ. ಆಫ್ರಿಕಾದಿಂದ ಅಮೆರಿಕಾಗೆ ಬರ್ತಾರೆ. ಆಫ್ರಿಕಾದಲ್ಲಿ ಯಾವುದೋ ಒಂದು ಚಿಕ್ಕ ಊರಲ್ಲಿ ಹುಟ್ಟಿರೋ ಹುಡುಗ ಅವನ ಡ್ರೀಮಿಗೋಸ್ಕರ ಅಲ್ಲಿಂದ ಹಿಡಿದು ಅಮೆರಿಕಾಗೆ ಬರ್ತಾನೆ. ಅವನ ತುಂಬಾ ದೊಡ್ಡ ಡ್ರೀಮು ಆಸ್ಕರ್ ಆಗಿರುತ್ತೆ. ಆಸ್ಕರ್ಗೋಸ್ಕರ ಅವರು ಆಫ್ರಿಕಾದಿಂದ ಹಿಡಿದು ಅಮೆರಿಕಾಗೆ ಬರ್ತಾರೆ. ಅವಾಗ ಅವರಿಗೆ ಏಜ್ ಇನ್ನು ಒಂದು 24-23 ಇರುತ್ತೆ ಅನ್ಕೋತೀನಿ. ಆ ಏಜ್ ಅಲ್ಲಿ ಅವರು ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಈ ಟೈಮಲ್ಲಿ ಅಮೆರಿಕದ ಒಂದು ದೊಡ್ಡ ಕ್ಯಾಸ್ಟಿಂಗ್ ನಡೆಯುತ್ತೆ. ಈ ಕ್ಯಾಸ್ಟಿಂಗ್ ಅಲ್ಲಿ ಇವರು ಕೂಡ ಹೋಗ್ಬಿಟ್ಟು ಪಾರ್ಟಿಸಿಪೇಟ್ ಮಾಡ್ತಾರೆ. ಕ್ಯಾಸ್ಟಿಂಗ್ ಅಂದ್ರೆ ಆಡಿಷನ್ಸ್. ಆಡಿಷನ್ ಇವರು ಕೂಡ ಕೊಡ್ತಾರೆ. ಅಲ್ಲಿ ದೊಡ್ಡ ಮೂವಿಗೋಸ್ಕರ ಆಡಿಷನ್ ನಡೀತಾ ಇರುತ್ತೆ. ವಾರ್ನರ್ ಬ್ರೋಸ್ ಈ ದೊಡ್ಡ ಪ್ರೊಡಕ್ಷನ್ ಟೀಮ್ ಕಡೆಯಿಂದ ನಡೀತಾ ಇರುತ್ತೆ. ಈ ಟೈಮಲ್ಲಿ ಇವರು ಹೋಗ್ಬಿಟ್ಟು ಆಡಿಷನ್ ಕೊಡ್ತಾರೆ. ಇವ್ರು ಕೊಡೋದು ಆಡಿಷನ್ ಬ್ಯಾಟ್ಮನ್ ಅನ್ನೋ ಕ್ಯಾರೆಕ್ಟರ್ಗೆ. ಬ್ಯಾಟ್ಮನ್ ದ ಡಾರ್ಕ್ ನೈಟ್ ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇದರಲ್ಲಿ ಎರಡು ಕ್ಯಾರೆಕ್ಟರ್ ಇರುತ್ತೆ, ಒಂದು ಬ್ಯಾಟ್ಮನ್, ಇನ್ನೊಂದು ಜೋಕರ್. ಇವ್ರು ಹೋಗ್ಬಿಟ್ಟು ಬ್ಯಾಟ್ಮನ್ ಕ್ಯಾರೆಕ್ಟರ್ಗೆ ಆಡಿಷನ್ ಕೊಡ್ತಾರೆ. ಆದ್ರೆ ಇವ್ರು ಸೆಲೆಕ್ಟ್ ಆಗೋದು ಜೋಕರ್ ಕ್ಯಾರೆಕ್ಟರ್ಗೆ. ಯಾಕಂದ್ರೆ ಕ್ರಿಸ್ಟೋಫರ್ ನಾಲೆನ್ ಅನ್ನೋ ದೊಡ್ಡ ಡೈರೆಕ್ಟರ್, ಇವ್ರನ್ನ ಜೋಕರ್ ಕ್ಯಾರೆಕ್ಟರ್ ನಿನ್ ಸೂಟ್ ಆಗ್ತೀಯ ಅಂತಂದ್ಬಿಟ್ಟು ಇವ್ರನ್ನ ತಗೊಂತಾರೆ. ಜೋಕರ್ ಕ್ಯಾರೆಕ್ಟರ್ಗೆ ಹೀತ್ ಲೆಡ್ಜರ್ನ ಸೆಲೆಕ್ಟ್ ಮಾಡಿದ್ ನೋಡಿ, ಹೀತ್ ಲೆಡ್ಜರ್ ಕೂಡ ಶಾಕ್ ಆಗ್ತಾರೆ. ಯಾಕಂದ್ರೆ ಇವರು ನಾನು ಕೊಟ್ಟಿದ್ದ ಆಡಿಷನ್ ಬ್ಯಾಟ್ಮನ್ ಕ್ಯಾರೆಕ್ಟರ್ಗೆ, ನೀವೇ ನನಗೆ ಇದು ಸೆಲೆಕ್ಟ್ ಮಾಡಿದ್ರೆ ಇವ್ರು ಶಾಕ್ ಆಗ್ತಾರೆ. ಜೊತೆಲಿ ಇಡೀ ಅಮೆರಿಕಾ ಪ್ರೆಸ್ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಈ ಚಿಕ್ಕ ವಯಸ್ಸು ಹುಡುಗಂಗೆ ಅಷ್ಟು ದೊಡ್ಡ ಜವಾಬ್ದಾರಿ ಏನಕ್ಕೆ ಅಂತಂದ್ಬಿಟ್ಟು, ನಿಮ್ ಕೈಲಿ ಆಗಲ್ಲ ಈ ಮೂವಿ, ಇವನ್ ಕೈಲಿ ಆಗಲ್ಲ, ಇವನ್ ಕೈಲಿ ಆಕ್ಟ್ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ತುಂಬಾ ಜನ ಸ್ವಲ್ಪ ತಪ್ಪು ತಪ್ಪಾಗಿ ಬರೀತಾರೆ. ನಿಮ್ ಕೈಲಿ ಆಗಲ್ಲ, ಚಿಕ್ಕ ವಯಸ್ಸು ಹುಡುಗಂ ಕೊಟ್ಟಿದ್ದೀರಾ, ಈ ಮೂವಿ ನಿಜವಾಗ್ಲೂ ಸಕ್ಸಸ್ ಕಾಣಲ್ಲ, ಈ ತರ ತುಂಬಾ ಜನ ಮೀಡಿಯಾದಲ್ಲೆಲ್ಲ ಹಾಕೊಂಡು ಇವ್ರನ್ನ ಸಖತ್ತ ರೂಪ್ತಾರೆ. ಹೊರಗಡೆ ಎಷ್ಟು ನಡೀತಿದ್ರು ಕೂಡ ಕ್ರಿಸ್ಟೋಫರ್ ನಲ್ಲಿ ಅವರು ಚೇಂಜ್ ಮಾಡಲ್ಲ, ಈ ಕ್ಯಾರೆಕ್ಟರ್ ನ ಹೀತ್ ಲೆಡ್ಜರ್ ಪ್ಲೇ ಮಾಡೋದು ಅಂತಂದ್ಬಿಟ್ಟು ಕನ್ಫರ್ಮ್ ಮಾಡ್ತಾರೆ. ಅವಾಗ ಹೀತ್ ಲೆಡ್ಜರ್ ಇದಕ್ಕೋಸ್ಕರ ರೆಡಿ ಆಗ್ತಾರೆ. ಹೆಂಗೆ ಅಂತಂದ್ರೆ ತುಂಬಾ ಸೈಕೋಗಳು ಬುಕ್ಸ್ ಎಲ್ಲ ಓದ್ತಾರೆ, ಸೈಕೋಗಳು ಹೆಂಗಿರ್ತಾರೆ ರಿಯಲ್ ಲೈಫ್ ಅಲ್ಲಿ, ಜೊತೆಲಿ ಈ ಕಿಲ್ಲರ್ಸ್ ಎಲ್ಲ ಹೆಂಗಿರ್ತಾರೆ, ಜೊತೆಲಿ ಜೋಕರ್ ವಿಲನ್ಸ್, ಇದ್ರ ಬಗ್ಗೆ ತುಂಬಾ ಆರ್ಟಿಕಲ್ಸ್ ಎಲ್ಲ ಓದ್ಬಿಟ್ಟು ಇವರು ಅದಕ್ಕೋಸ್ಕರ ಪ್ರಿಪೇರ್ ಆಗ್ತಾ ಇರ್ತಾರೆ. ದೊಡ್ಡ ಹೋಟೆಲ್ ಅಲ್ಲಿ ಒಂದು 40-45 ಡೇಸ್ ಒಂದೇ ರೂಮ್ ಅಲ್ಲಿ ಇವರು ಪ್ರಿಪೇರ್ ಆಗ್ತಾ ಇರ್ತಾರೆ. ಯಾರ್ಸ್ಕೂ ಜಾಸ್ತಿ ಮಾತಾಡಲ್ಲ, ಈ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಓದೋದು, ತುಂಬಾ ಬರೆಯೋದು, ಇದಕ್ಕೋಸ್ಕರ ಫುಲ್ ಕಂಪ್ಲೀಟ್ ಆಗಿ ರೆಡಿ ಆಗಬೇಕು. ಕಂಪ್ಲೀಟ್ ಕ್ಯಾರೆಕ್ಟರ್ ನ ಚೇಂಜ್ ಮಾಡ್ಕೊಳ್ಳೋಕ್ಕೋಸ್ಕರ ಇವರು ತುಂಬಾ ಪ್ರಿಪೇರ್ ಆಗ್ತಾ ಇರ್ತಾರೆ. ಆ ರೂಮ್ ಅಲ್ಲಿ 45 ಡೇಸ್ ಆಗುತ್ತೆ. ಇವರು ಆ ರೂಮ್ ಇಂದ ಹೊರಗಡೆ ಬರ್ತಾರೆ ಶೂಟಿಂಗ್ ಸ್ಪಾಟಿಗೆ. ಶೂಟಿಂಗ್ ಸ್ಪಾಟಿಗೆ ಬರಬೇಕಾದ್ರೆ ಅವರು ಹೀತ್ ಲೆಡ್ಜರ್ ಆಗಿ ಬರಲ್ಲ, ಜೋಕರ್ ಅನ್ನೋ ಕಂಪ್ಲೀಟ್ ಕ್ಯಾರೆಕ್ಟರ್ ಆಗಿ ಬರ್ತಾರೆ. ಆ ಲೆವೆಲ್ ಇವರು ರೆಡಿ ಆಗಿರ್ತಾರೆ ಆ ಕ್ಯಾರೆಕ್ಟರ್ಗೋಸ್ಕರ. ಅಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಇರೋ ಪ್ರತಿಯೊಬ್ಬ ಕೋ ಆಕ್ಟರ್ಸ್ ಎಲ್ಲರೂ ಹೆದರ್ಕೋತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಕೂತಿರೋದು ಹೀತ್ ಲೆಡ್ಜರ್ ಅಲ್ಲ, ಒಬ್ಬ ಸೈಕೋ ಕಿಲ್ಲರ್, ಒಬ್ಬ ಜೋಕರ್, ಇವನ್ ಪಕ್ಕನೇ ರಿಯಲ್ ಆಗಿ ಕೂತಿದೀವಿ ಅನ್ನೋ ತರ ಫೀಲ್ ಆಗೋ ಲೆವೆಲ್ಗೆ ಇವರು ಆ ಲೆವೆಲ್ ರೆಡಿ ಆಗಿ ಬಂದಿರ್ತಾರೆ ಆ ಕ್ಯಾರೆಕ್ಟರ್ಗೋಸ್ಕರ.
ಈ ಟೈಮಲ್ಲಿ ತುಂಬಾ ಜನ ಇವ್ರ ಜೊತೆ ಇರಕ್ಕೆ ಹೆದರ್ಕೋತಾರೆ. ಯಾಕೆ ಅಂತಂದ್ರೆ ಸೈಕೋ ಕಿಲ್ಲರ್ ಅಲ್ವಾ, ಅದಕ್ಕೋಸ್ಕರ ಇವರು ಕೂಡ ಹೆದರ್ಕೋತಾರೆ ಇವ್ನ ಜೊತೆ ಕೂತ್ಕೊಳ್ಳೆ ಕೂಡ. ಶೂಟಿಂಗ್ ಮುಗಿದ್ಮೇಲೆ ಕೂಡ ಇವರು ಹೆದರ್ಕೊಂತ ಇರ್ತಾರೆ ಜನಗಳೆಲ್ಲ ಇವ್ರು ಕಂಡ್ರೆ. ಆ ಲೆವೆಲ್ ಇವರು ಪ್ರಿಪೇರ್ ಆಗಿರ್ತಾರೆ, ಆ ಲೆವೆಲ್ ಇವರು ಕನ್ವರ್ಟ್ ಆಗಿರ್ತಾರೆ, ಇವರೇ ಜೋಕರ ಕನ್ವರ್ಟ್ ಆಗಿರ್ತಾರೆ. ಓಕೆ, ಶೂಟಿಂಗ್ ಎಲ್ಲ ಮುಗಿತೆ. ಶೂಟಿಂಗ್ ಮುಗಿದ್ರು ಕೂಡ ಹೀತ್ ಲೆಡ್ಜರ್ ಗೆ ಈ ಕ್ಯಾರೆಕ್ಟರ್ ಇಂದ ಹೊರಗೆ ಬರಕ್ ಆಗ್ತಾ ಇರಲ್ಲ. ಅವ್ರು ತುಂಬಾ ಸೈಕಾಟ್ರಿಸ್ಟ್ಗೆ ಎಲ್ಲ ಹೋಗ್ತಾರೆ, ನನಗೆ ಈ ತರ ಚೇಂಜ್, ನಾನು ಈ ತರ ಕನ್ವರ್ಟ್ ಆಗಿಬಿಟ್ಟಿದ್ದೀನಿ, ಈ ಕ್ಯಾರೆಕ್ಟರ್ ನನಗೆ ನನಗೆ ಬಿಟ್ಟು ಹೋಗ್ತಾ ಇಲ್ಲ, ಈ ಕ್ಯಾರೆಕ್ಟರ್ ನಂಗೆ ಹೊರಾಗ್ತಾನೆ, ತುಂಬಾ ಜನ ಸೈಕಾಟ್ರಿಸ್ಟ್ ಕೇಳ್ತಾರೆ. ಅವರೆಲ್ಲ ಹೇಳೋದು ಸಿಂಪಲ್, ನಿಮಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಡ್ತಾರೆ ಅಷ್ಟೇ. ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಟು ನೀ ಸ್ವಲ್ಪ ನಿದ್ದೆ ಮಾಡು. ಯಾಕೆ ಅಂತಂದ್ರೆ ಹೀತ್ ಲೆಡ್ಜರ್ ಇವರು ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ, ಈ ಕ್ಯಾರೆಕ್ಟರ್ ಕನ್ವರ್ಟ್ ಆಗೋಕ್ಕೋಸ್ಕರ ಇವರು ದಿನಕ್ಕೆ 2 ಅವರ್ ನಿದ್ದೆ ಮಾಡ್ತಿದ್ರು. ಲೆಕ್ಕ ಹಾಕಿ 45 ಡೇಸ್, ಬರೀ ದಿನಕ್ಕೆ 2 ಅವರ್ ನಿದ್ದೆ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಉಳಿದಿರೋ 22 ಅವರ್ಸ್ ಕೂಡ ಈ ಕ್ಯಾರೆಕ್ಟರ್ ಚೇಂಜ್ ಆಗೋಕ್ಕೋಸ್ಕರ ಆಕ್ಟಿಂಗ್ ಪ್ರಾಕ್ಟೀಸ್ ಮತ್ತೆ ಇಂಥ ಬುಕ್ಸ್ ಓದಿ ಓದಿ ಇವರು ಕೂಡ ಒಂದು ಸೈಕೋ ತರ ಆಗಿರ್ತಾರೆ. ಸೊ ಇವರಿಗೆ ನಿದ್ದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ಬಿಟ್ಟು ಸೈಕಾಟಿಸ್ಟ್ ಎಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ನೀನ್ ನಿದ್ದೆ ಮಾಡು ಸ್ವಲ್ಪ ಸರಿಯಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಇಂಥವನ್ನ ಕೊಟ್ಟು ಕಳಿಸ್ತಾರೆ. ಇವ್ರಿಗೆ ನಿದ್ದೆ ಬರ್ತಾ ಇರಲ್ಲ ಮತ್ತೆ ಈ ಸೈಕೋ ಆಗಿರ್ತಾರಲ್ಲ, ಸೊ ಇವ್ರೇನ್ ಮಾಡ್ತಾರೆ ಅಂತಂದ್ರೆ ನಿದ್ದೆ ಟ್ಯಾಬ್ಲೆಟ್ಸ್ ಎಷ್ಟು ತಿನ್ಬೇಕು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ತಿಂತಾ ಇರ್ತಾರೆ. ಅದು ಜಾಸ್ತಿ ತಿಂದು ತಿಂದು ಇವರಿಗೆ ಎಷ್ಟೇ ಆದ್ರೂ ಕೂಡ ಆ ಕ್ಯಾರೆಕ್ಟರ್ ಇಂದ ಹೊರಗೆ ಬರಕ್ ಆಗ್ತಾ ಇರಲ್ಲ. ಇನ್ನು ಮೂವಿ ಎಡಿಟಿಂಗ್ ನಡೀತಾ ಇರುತ್ತೆ. ಈ ಟೈಮಲ್ಲಿ ಒಂದು ತುಂಬಾ ದೊಡ್ಡ ನ್ಯೂಸ್ ಬರುತ್ತೆ. ತುಂಬಾ ದೊಡ್ಡ ನ್ಯೂಸ್ ಏನಂತಂದ್ರೆ, ಹೀತ್ ಲೆಡ್ಜರ್ ಒಂದು ಹೋಟ್ಲ್ ಅಲ್ಲಿ ಒಂದು ರೂಮ್ ಅಲ್ಲಿ ನೇಕಡ್ ಆಗಿ ಸತ್ತೋಗಿದ್ದಾರೆ ಅಂತಂದ್ಬಿಟ್ಟು ಈ ನ್ಯೂಸ್ ಕೇಳಿದ ತಕ್ಷಣ ಇಡೀ ಅಮೆರಿಕಾ ಶಾಕ್ ಆಗುತ್ತೆ, ಇಡೀ ವರ್ಲ್ಡ್ ಶಾಕ್ ಆಗುತ್ತೆ. ಯಾಕೆ ಅಂತಂದ್ರೆ ಇಷ್ಟು ದೊಡ್ಡ ಕ್ಯಾರೆಕ್ಟರ್ ಪ್ಲೇ ಮಾಡಿರೋ ಒಂದು ಹುಡುಗ ಇಷ್ಟು ಬೇಗ ಸತ್ತೋಗಿದ್ದಾನೆ, ಇನ್ನು ಮೂವಿ ಕೂಡ ರಿಲೀಸ್ ಆಗಿಲ್ಲ, ಇಷ್ಟು ಬೇಗ ಸತ್ತೋಗಿದ್ದಾನೆ. ಕಾರಣ ಏನು ಅಂತಂದ್ರೆ ಇವರು ತಗೊಂಡಿರೋ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಜಾಸ್ತಿ ಆಗಿದೆ, ಓವರ್ ಡೋಸ್ ಆಗಿದೆ. ಸೊ ಇವರು ಸತ್ತೋಗಿದ್ದಾರೆ, ಆ ಕ್ಯಾರೆಕ್ಟರ್ ಇಂದ ಹೊರಗಡೆ ಬರಕ್ಕಾಗದಂಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಜಾಸ್ತಿ ತಗೊಂಡು ತಗೊಂಡು ಇವರು ಸತ್ತೋಗಿರ್ತಾರೆ. ಆಮೇಲೆ ಮೂವಿ ಕೂಡ ರಿಲೀಸ್ ಆಗುತ್ತೆ. ಮೂವಿ ರಿಲೀಸ್ ಆದ್ಮೇಲೆ ಈಗ ಇವ್ರ ಬಗ್ಗೆ ತುಂಬಾ ಜನ ಟೀಕೆ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ, ನಿನ್ ಕೈಯಲ್ಲಿ ಆಗಲ್ಲ, ನೀನ್ ಏನು ಮಾಡಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಇವರು ಸಖತ್ ಪ್ರಿಪೇರ್ ಆಗಿ ಈ ಮೂವಿನ ಪ್ಲೇ ಮಾಡಿದ್ದಾರೆ, ಈ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ. ಫೈನಲಿ ಮೂವಿ ಕೂಡ ರಿಲೀಸ್ ಆಗುತ್ತೆ. ಮೂವಿ ತುಂಬಾ ದೊಡ್ಡ ಸಕ್ಸಸ್ ಆಗುತ್ತೆ. ಇವ್ರಿಗೆ ಯಾರ್ಯಾರು ಟೀಕೆ ಮಾಡಿ ಬರ್ದಿದ್ರು, ಯಾರ್ಯಾರು ಇವ್ರಿಗೆ ಕೀಳಾಗಿ ಬರ್ದಿದ್ರು, ಇವ್ರು ನಿನ್ ಕೈಯಲ್ಲಿ ಆಗಲ್ಲ ಇದ್ರಲ್ಲ ಅಂದವರು ಈ ಕ್ಯಾರೆಕ್ಟರ್ನ ಹೀತ್ ಲೆಡ್ಜರ್ ಬಿಟ್ಟು ಬೇರೆ ಯಾರ ಕೈಲೂ ಪ್ಲೇ ಮಾಡಕ್ಕಾಗಲ್ಲ ಅಂತ ಬರೀತಾರೆ. ಹೀತ್ ಲೆಡ್ಜರು ಜಸ್ಟಿಸ್ ಕೊಟ್ಟಿರ್ತಾನೆ, ಅವರು ಮಾತಿಂದ ರಿಪ್ಲೈ ಕೊಡದಂಗೆ ಇವರ ಆಕ್ಟಿಂಗ್ ಇಂದ ಇವ್ರ ಡೆಡಿಕೇಶನ್ ಇಂದ ರಿಪ್ಲೈ ಕೊಡ್ತಾರೆ ಎಲ್ಲರೂ ಕೂಡ. ಹೀತ್ ಲೆಡ್ಜರ್ ಸಾಯ್ಬೇಕಾದ್ರೆ ಅವರ ಏಜ್ ಬಂದು 27 ಆಗಿರುತ್ತೆ. 27 ಆದ್ರೂ ಕೂಡ ಇನ್ನು ಮೂವಿ ರಿಲೀಸ್ ಆಗಿರಲ್ಲ, ಮೂವಿ ರಿಲೀಸ್ ಆಗಕ್ಕಿಂತ ಮುಂಚೆನೆ ಇವರು ಸತ್ತೋಗಿರ್ತಾರೆ. ಆಮೇಲೆ ಮೂವಿ ರಿಲೀಸ್ ಆಗಿ ಈ ಮೂವಿ ನೋಡಿದ್ಮೇಲೆ ಈ ಕ್ಯಾರೆಕ್ಟರ್ಗೆ ಇವರಿಗೆ ಆಸ್ಕರ್ ಸಿಗುತ್ತೆ. ಚಿಕ್ಕ ವಯಸ್ಸಲ್ಲಿ ಡಿವೋರ್ಸ್ ಆಗಿರೋ ಅಪ್ಪ ಅಮ್ಮ ಬಂದ್ಬಿಟ್ಟು ಅವಾರ್ಡ್ನ ಇಸ್ಕೊತಾರೆ ಹೀತ್ ಲೆಡ್ಜರ್ ಬದಲು, ಜೊತೆಗೆ ಅವ್ರ ಅಕ್ಕ ಕೂಡ ಬರ್ತಾರೆ. ಅವ್ರ ಅಕ್ಕನಿಂದ ಇನ್ಸ್ಪೈರ್ ಆಗಿದ್ರು. ಸೊ ಅವ್ರ ಅಕ್ಕ ಒಂದೊಂದಷ್ಟು ಮಾತಾಡ್ತಾರೆ, ಈ ಅವಾರ್ಡ್ಗೋಸ್ಕರ ನೀನ್ ಪಟ್ಟಿರೋ ಕಷ್ಟ ಒಂದಿಷ್ಟಲ್ಲ, ನನಗ್ ಗೊತ್ತು ನೀನ್ ಎಷ್ಟು ಕಷ್ಟಪಟ್ಟಿದೆ ಅಂದ್ಬಿಟ್ಟು, ಅರೆ ಇವತ್ತು ನೀನ್ ತಗೊಳಕಿಲ್ಲ ಅಂತಂದ್ಬಿಟ್ಟು ತುಂಬಾ ಸಿಂಪಲ್ ಆಗಿ ಚಿಕ್ಕದಾಗ ಅವರು ಮುಗಿಸ್ಬಿಡ್ತಾರೆ ಅವ್ರ ಮಾತನ್ನ, ಮುಗಿಸಿ ಹೋಗ್ಬಿಡ್ತಾರೆ. ವಿಲನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿ ಫಸ್ಟ್ ಆಸ್ಕರ್ ತಗೊಂಡಿರೋದು ಹೀತ್ ಲೆಡ್ಜರ್. ಈ ಲೆವೆಲ್ ಇವ್ರ ಡೆಡಿಕೇಶನ್ ಇತ್ತು, ಫಸ್ಟ್ ವಿಲನ್ ಕ್ಯಾರೆಕ್ಟರ್ಗೋಸ್ಕರ ಆಸ್ಕರ್ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರ ಡೆಡಿಕೇಶನ್ ಹೆಂಗಿತ್ತು ಅಂದ್ಬಿಟ್ಟು ನೀವೇ ಯೋಚನೆ ಮಾಡಿ. ನಿಮ್ಮ ಲೈಫಲ್ಲಿ ನಿಮಗೊಂದು ಗೋಲ್ ಇರುತ್ತೆ, ನಿಮ್ಗೋಸ್ಕರ ನೀವೆಷ್ಟು ಡೆಡಿಕೇಟ್ ಮಾಡ್ತೀರಾ, ನೀವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಜೊತೆಯಲ್ಲಿ ಏಜ್ ಮ್ಯಾಟರ್ ಆಗಲ್ಲ, ಎಷ್ಟೇ ಚಿಕ್ಕ ವಯಸ್ಸಾಗಿರಲಿ ದೊಡ್ಡ ವಯಸ್ಸಾಗಿರಲಿ ಏಜ್ ಮ್ಯಾಟರ್ ಆಗಲ್ಲ, ನೀವು ಅಚೀವ್ ಮಾಡಬೇಕು ಅಂತಂದ್ರೆ. ಸೊ ನಿಮ್ಮ ಡ್ರೀಮ್ನ ಇವಾಗಿಂದನೇ ಚೇಂಜ್ ಮಾಡಕ್ ಸ್ಟಾರ್ಟ್ ಮಾಡಿ. ನಿಮ್ಮ ಗೋಲಿಗೆ ನೀವು ತೋರಿಸೋ ಹಾರ್ಡ್ ವರ್ಕ್ ಜೊತೆಲಿ ನಿಮ್ಮ ಡೆಡಿಕೇಶನ್ ಇದ್ರೆ ನೀವು ಏನ್ ಕೂಡ ಸಕ್ಸಸ್ ಮಾಡ್ತೀರಾ. ಓಕೆ, ವಿಡಿಯೋ ಮಿಡಲಲ್ಲಿ ಸ್ವಲ್ಪ ಪವರ್ ಕಟ್ ಪ್ರಾಬ್ಲಮ್ ಇಂದ ಲೈಟ್ ಕಮ್ಮಿ ಆಗಿದೆ ಅನ್ಕೋತೀನಿ, ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ನೋಡಿದೀರಾ ಅನ್ಕೋತೀನಿ. ಓಕೆ, ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಯಾರ ಬಗ್ಗೆ ಮಾತಾಡಬೇಕು ಅಂತಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇನ್ನೊಂದ್ಸತಿ ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಯಾರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿಲ್ಲ ಬೇಗ ಬಂದು ಫಾಲೋ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಕೂಡ, ಜೊತೆಯಲ್ಲಿ ಫಸ್ಟ್ ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ನಿಮ್ಗೆಲ್ಲ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಹ್ಯಾವ್ ಎ ಗುಡ್ ಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.